ಸ್ಮೆಲ್ ತಡೆಯಕ್ ಆಗ್ತಿಲ್ಲ, ಹಗಲು ರಾತ್ರಿ ಸ್ಮೆಲ್, ನೊಳಗಳ ಕಟ ಜಾಸ್ತಿ ಈ ಫ್ಯಾಕ್ಟರಿ. ಎಲ್ಲರಿಗೂ ತೊಂದ್ರೆ ಸರ್, ಇಲ್ಲಿ ಎದ್ದೆ ಏರಿಯಾದೊಳಗೆ ಎಲ್ಲರಿಗೂ ತೊಂದ್ರೆ. ಆಮೇಲೆ ಎಲ್ಲ ಕೆಲಸ ಮಾಡೋರಿಗೆ ಕಾಮಗಾರಿಗೆ ಎಲ್ಲರಿಗೂ ತೊಂದ್ರೆ ಆಗಿದೆ. ಇನ್ನು ಈಗ ಸ್ಮೆಲ್ ಒಂದು ಅಂದ್ರೆ ಇನ್ನೊಂದು ಏನ್ ಸಮಸ್ಯೆ ಅಂದ್ರೆ ಜಾಸ್ತಿ ಸ್ಮೆಲ್ ಸರ್, ಹಗಲು ರಾತ್ರಿ ತಡೆಕಾಲ ಹಿಂಸೆ. ಅಷ್ಟೊಂದು ನೊಣಗಳು ಅಷ್ಟೇ, ಊಟ ಮಾಡೋಕ್ಕಾಗಲ್ಲ, ಅಷ್ಟೊಂದು ಹಿಂಸೆ ಇಲ್ಲಿ. ನೊಣಗಳು ಜಾಸ್ತಿ. ಈಗ ಇದ್ರ ಬಗ್ಗೆ ಯಾರಿಗಾದ್ರೂ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲ ಸಾಕಷ್ಟು ಇದು ಮಾಡಿದ್ರು, ಆದ್ರೆ ಇವ್ರು ಏನೋ ಇದು ಮಾಡಿದಲ್ಲ. ಅದಕ್ಕೋಸ್ಕರ ಹೇಳೋದು ಅಲ್ಲ, ಇದ್ರ ಬಗ್ಗೆ ಎಲ್ಲ ಯಾರಿಗಾದ್ರೂ ಅಧಿಕಾರಿಗಳಿಗೋ ಇಲ್ಲಿ ಇಲ್ಲಿ ಲೋಕಲ್ ಲೀಡರ್ಗಳು ಬಂದ ಕೇಸ್ ಎಲ್ಲ ಇದು ಮಾಡಿದ್ರು ಸರ್, ಎನ್ಕ್ವೈರಿ ಮಾಡಿದ್ರು. ಮಾಡಿದ್ರು ಅವರು ಇನ್ನೂ ಕೇರ್ ತೊಗೊಂತಿಲ್ಲ, ತೊಗೊಂತಿಲ್ಲ ಸರ್. ಎಷ್ಟೇ ಏನೇ ಹೇಳಿದ್ರು ಇನ್ನೂ ಕೇರ್ ತೊಗೊಂತಿಲ್ಲ ಸರ್. ಅದು ಸ್ಮೆಲ್ ಜಾಸ್ತಿ ಸರ್ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ನೋಡಿ ಸರ್, ಇಲ್ಲೇ ನಿಮ್ಮ ಎದುರಿಗೆ ನೋಡಿ ಎಷ್ಟೊಂದು ನೋಣ. ಇನ್ನೂ ಈ ಕಸದ್ದು ಇದೆಲ್ಲ ಮುಚ್ಚಿಬಿಡ್ತೀವಿ ನಾವು, ಮಾಡಲ್ಲ ಅಲ್ಲ ಹೇಳತ್ತಾರ ಸರ್. ಈ ಯಾವ್ದು ಯಾವಾಗ ಅಂತ ಗೊತ್ತಿಲ್ಲಲ್ಲ ಸರ್. ಇದು ಸ್ಮೆಲ್ ಸರ್, ಈ ಸ್ಮೆಲ್ ತಡೆಯಕ್ಕಾಗಲ್ಲ. ಕೆಲಸ ಮಾಡಿದ್ರು ಅಷ್ಟೇ, ಊಟ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಬಂದು ಕೇಸಿ ನೋಣ ಅದು ಅಲ್ಲ, ಆರೋಗ್ಯ ಸಮಸ್ಯೆ ಸರ್. ಆದರೂ ಇವರು ಕೆಲಸ ಮಾಡ್ತಿಲ್ಲ. ಒಟ್ಟಿನಲ್ಲಿ ಅಧಿಕಾರಿಗಳಿಗೆ ಎಂಎಲ್ಎಗಳಿಗೆ ಯಾರಿಗೂ ಕಾಣ್ತಾ ಇಲ್ಲ, ಕಾಣ್ತಿಲ್ಲ ಕಣ್ಣಿಗೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ನಾವು ಸ್ಥಳೀಯವಾಗಿ ಸ್ಥಳೀಯರನ್ನ ಮಾತಾಡಿಸ್ತಾ ಇದ್ದೀವಿ. ಕಸೆ ವಿಲೇವಾರಿ ಘಟದ ಪಕ್ಕದಲ್ಲಿ ನಾವಿದ್ದೀವಿ. ಇಲ್ಲಿನ ಸಮಸ್ಯೆಗಳು ಏನು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ, ಬನ್ನಿ ಮಾತಾಡ್ಸೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಈಶ್ವರ್ ಸರ್. ಅಣ್ಣ ಹೇಳಿ, ಯಾವ ರೀತಿ ಸಮಸ್ಯೆ ಆಗ್ತಿದೆ? ಯಾವ ರೀತಿ ಅಂದ್ರೆ ಇಲ್ಲಿ ಫುಲ್ ಪ್ರಾಬ್ಲಮ್ ಸರ್. ಇಲ್ಲಿ ಸ್ಮೆಲ್ ತಡೆಯಕ್ಕಾಗ್ತಿಲ್ಲ, ಹಗಲು ರಾತ್ರಿ ಸ್ಮೆಲ್, ನೊಳಗಳ ಕಟ ಜಾಸ್ತಿ ಈ ಫ್ಯಾಕ್ಟ್ರಿಲಿಂದ. ಎಲ್ಲರಿಗೂ ತೊಂದರೆ ಸರ್, ಇಲ್ಲಿ ಎದ್ದೆ ಏರಿಯಾದೊಳಗೆ ಎಲ್ಲರಿಗೂ ತೊಂದರೆ. ಆಮೇಲೆ ಎಲ್ಲ ಕೆಲಸ ಮಾಡೋರಿಗೆ ಕಾಮಗಾರಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಇನ್ನು ಈಗ ಸ್ಮೆಲ್ ಒಂದು ಅಂದ್ರೆ ಇನ್ನೊಂದು ಏನ್ ಸಮಸ್ಯೆ ಅಂದ್ರೆ ಜಾಸ್ತಿ ಸ್ಮೆಲ್ ಸರ್, ಹಗಲು ರಾತ್ರಿ ತಡೆಕಾಲ ಹಿಂಸೆ. ಅಷ್ಟೊಂದು ನೊಣಗಳು ಅಷ್ಟೇ, ಊಟ ಮಾಡೋಕ್ಕಾಗಲ್ಲ, ಅಷ್ಟೊಂದು ಹಿಂಸೆ ಇಲ್ಲಿ. ನೊಣಗಳು ಜಾಸ್ತಿ. ಈಗ ಇದ್ರ ಬಗ್ಗೆ ಯಾರಿಗಾದ್ರೂ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲ ಸಾಕಷ್ಟು ಇದು ಮಾಡಿದ್ರು, ಆದ್ರೆ ಇವರು ಏನೋ ಇದು ಮಾಡಿದಲ್ಲ. ಅದಕ್ಕೋಸ್ಕರ ಹೇಳೋದು ಅಲ್ಲ, ಇದ್ರ ಬಗ್ಗೆ ಎಲ್ಲ ಯಾರಿಗಾದ್ರೂ ಅಧಿಕಾರಿಗಳಿಗೋ ಇಲ್ಲಿ ಇಲ್ಲಿ ಲೋಕಲ್ ಲೀಡರ್ಗಳು ಬಂದ ಕೇಸ್ ಎಲ್ಲ ಇದು ಮಾಡಿದ್ರು ಸರ್, ಎನ್ಕ್ವೈರಿ ಮಾಡಿದ್ರು. ಮಾಡಿದ್ರು ಅವರು ಇನ್ನೂ ಕೇರ್ ತೊಗೊಂತಿಲ್ಲ, ತೊಗೊಂತಿಲ್ಲ ಸರ್. ಎಷ್ಟೇ ಏನೇ ಹೇಳಿದ್ರು ಇನ್ನೂ ಕೇರ್ ತೊಗೊಂತಿಲ್ಲ ಸರ್. ಅದು ಸ್ಮೆಲ್ ಜಾಸ್ತಿ ಸರ್ ಇಲ್ಲಿ, ಅದಕ್ಕೋಸ್ಕರ. ಓಕೆ, ಇನ್ನು ಇಲ್ಲಿ ಸ್ಥಳೀಯವಾಗಿ ಎಮ್ ಎಲ್ ಎನಾದ್ರೂ ಎಮ್ ಎಲ್ ಎ ಅವ್ರು ಏನಾದ್ರೂ ಬಂದಿರೋ ಶಾಸಕರು ಅವ್ರಿಗೆ ಏನಾದ್ರು ಹೇಳಿದ್ರು? ಅವ್ರು ಬಂದ ಕೇಸ್ ಎಲ್ಲ ಇದು ಮಾಡಿದ್ರು ಸರ್, ಎನ್ಕ್ವೈರಿ ಮಾಡ್ಯಾರ. ಮಾಡಿದ್ರು ಇವ್ರು ಇನ್ನೂ ಕೇರ್ ತೊಗೊಂತಿಲ್ಲ, ಅದಕ್ಕೋಸ್ಕರ ನಮ್ಗೆ ಹೇಳೋದು. ಓಕೆ, ಬಂದಿದ್ದಾರೆ ಹಾಗಾದ್ರೆ ಶಾಸಕರು? ಬಂದಿರಿ ಸರ್, ಶಾಸಕರು ಬಂದ ಕೇಸಿ ಎಲ್ಲ ಒಂದು 10-15 ಜನ ಬಂದ ಕೇಸಿ ಇದು ಮಾಡಿ ಸರ್, ಎನ್ಕ್ವೈರಿ ಮಾಡಿದ್ರು. ಮಾಡಿದ್ರು ಅವ್ರು ಇನ್ನೂ ಎನ್ಕ್ವೈರಿ ತೊಗೊಂತಿಲ್ಲ, ತೊಗೊಂತಿಲ್ಲ ಸರ್. ಏನು ರೆಸ್ಪಾನ್ಸ್ ಇಲ್ಲ. ಇನ್ನು ಮಕ್ಕಳು, ಸಣ್ಣ ಮಕ್ಕಳು? ಸಣ್ಣ ಮಕ್ಕಳಿಗೆ ಅದ್ರ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಸರ್ ಈ ಫ್ಯಾಕ್ಟ್ರಿಗೆ. ಫ್ಯಾಕ್ಟ್ರಿಲಿಂದ ಸರ್. ಸೊ ಎಷ್ಟು ಹೇಳಿದ್ರು ಯಾರು ಕೂಡ ಏನು ಇದು ಕೇರ್ ಮಾಡಿ ಕೇರ್ಲೆಸ್ ಇಲ್ಲ ಸರ್. ಹಂಗಾಗಿ ಇನ್ನು ಇಷ್ಟೆಲ್ಲ ಹೇಳಿದ್ರು ಕೂಡ ಏನು ಆಗ್ತಾ ಇಲ್ಲ. ಇನ್ನೇನು ಎಲೆಕ್ಷನ್ ಬರ್ತಾ ಐತೆ, ಈಗಾದ್ರೂ ಏನಾದ್ರೂ ಸರಿ ಹೋಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಏನು ಸರ್, ಅವ್ರಿಗೆ ಗೊತ್ತು. ಹೇಳಿದ್ರು ಬಂದು ಒಂದು 15 ಜನ ಬಂದ ಕೇಸ್ ಎಲ್ಲ ಇದು ಮಾಡಿದ್ರು, ಎನ್ಕ್ವೈರಿ ಮಾಡಿದ್ರು, ಅವ್ರು ಕೇರ್ಲೆಸ್ ಇಲ್ಲ. ಆಮೇಲೆ ಮತ್ತೆ ಯಾವಾಗಾದ್ರೂ ಪ್ರತಿಭಟನೆ ಏನಾದ್ರೂ ಇಲ್ಲಿ ನೋಡಿ ಸರ್, ಇಲ್ಲೇ ನಿಮ್ಮ ಎದುರಿಗೆ ನೋಡಿ ಎಷ್ಟೊಂದು ನೋಣ. ಮನೆಯಲ್ಲಿ ಊಟ ಮಾಡಕ್ಕಾಯ್ತಲ್ಲ ಇಲ್ಲಿ ಫುಲ್ ಏರಿಯಾಗೆ, ಅಷ್ಟೊಂದು ಹಿಂಸೆ. ಬೆಳಗ್ಗೆ ಮಧ್ಯಾಹ್ನ ಹಂಗೆ ಸಾಯಂಕಾಲ ಹಂಗೆ ಸ್ಮೆಲ್ ಹಂಗೆ ಸರ್. ಸ್ಮೆಲ್ ಅಂತ ತಡಕಾಗತ್ತಲ್ಲ, ಚಿಕ್ಕ ಮಕ್ಳು ಇರ್ತಾವ, ಏನ್ ಮಾಡ್ಬೇಕು ಸರ್? ಅದರಂತ ಎಲ್ಲ ಆರೋಗ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ ಸರ್ ಆಗುತ್ತೆ ಅಲ್ಲ ಇದರಿಂದ. ಅದರಂತ ಕೇಳಿದ್ರ ಅವರು ಇದು ಮಾಡ್ತಲ್ಲ ಸರ್ ಕೇರ್ಲೆಸ್. ಎಷ್ಟು ಸರಿ ಹೇಳಿದ್ರು ಏನು ಸಮಸ್ಯೆ? ಒಂದು 15 ಜನ ಬಂದ ಕೇಸಿ ಎಷ್ಟೋ ಸರಿ ಎನ್ಕ್ವೈರಿ ಮಾಡ್ಯಾರ ಸರ್, ಮಾಡಿದ್ರ ಅವರು ಕೇರ್ಲೆಸ್ ಸರ್. ಇನ್ನು ಈ ಕಸದ್ದು ಇದೆಲ್ಲ ಮುಚ್ಚಿಬಿಡ್ತೀವಿ ನಾವು, ಮಾಡಲ್ಲ ಅಲ್ಲ ಹೇಳ್ತಾರ ಸರ್. ಈ ಯಾವ್ದು ಯಾವಾಗ ಅಂತ ಗೊತ್ತಿಲ್ಲಲ್ಲ ಸರ್. ಇದಕ್ಕೆ ಮುಂಚೆ ಕೂಡ ಹೇಳಿದ್ರ? ಹೇಳಿದ್ರು ಸರ್, ಹೇಳಿದ್ರ ಹೇಳಿದ್ರು ಹೇಳಿ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಯಾವ್ದು ಇನ್ನೂ ಇನ್ನಿವ್ರಿಗೆ ಏನಾದ್ರೂ ಯಾವುದೂ ಇಲ್ಲ ಸರ್. ಇಲ್ಲಿ ಸುತ್ತಮುತ್ತ ಎಷ್ಟು ಮನೆಗಳು ಇರ್ಬೋದು ಜನ ಸರ್? ಇಲ್ಲೆಲ್ಲ ಸಖತ್ ಜನ ಜಿಗಿ ಜಾಸ್ತಿ ಇದೆ, ಮನೆ ತುಂಬಾ ಜನ ಇದಿಲ್ಲಿ, ಎಲ್ಲರಿಗೂ ಪ್ರಾಬ್ಲಮ್. ಅವರು ಕೂಡ ಎಲ್ಲ ಇದೇ ಸಮಸ್ಯೆ, ಇದೇ ನಾವು ಸರ್ ಹೇಳ ಇದು ನೋಣ. ಒಂದು ಇದು ಸ್ಮೆಲ್ ಸರ್, ಈ ಸ್ಮೆಲ್ ತಡೆಯಕ್ಕಾಗಲ್ಲ. ಕೆಲಸ ಮಾಡಿದ್ರು ಅಷ್ಟೇ, ಊಟ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಬಂದ ಕೇಸಿ ನೋಣ ಅದು ಅಲ್ಲ, ಆರೋಗ್ಯ ಸಮಸ್ಯೆ ಸರ್. ಸೊ ಏನು ಮಾಡಿದ್ರು ಇದೆಲ್ಲ ಸರಿ ಸರಿ ಹೋಗತ್ತಲ್ಲ ಸರ್. ಇನ್ನೇನು ಎಲೆಕ್ಷನ್ ಬರ್ತೈತಾಗಾದ್ರೆ ಏನಾದರೂ ಶಾಸಕರನ್ನ ಗಮನ ಹರಿಸಿದ್ರೆ ಏನಾದರೂ ಸರಿ ಹೋಗ್ಬೋದಾ ಸರ್? ಅವರಿಗೆ ಕೇಳ್ಬೇಕು ಸರ್, ಅವ್ರು ಕೇಳಿದ್ರನ ಇವ್ರು ಇರ್ಕಿರಲ್ಲ ಸರ್. ಸಮಸ್ಯೆ ಅಂತೂ ಸಮಸ್ಯೆ ಆಗ್ತದೆ ಸರ್. ಎಷ್ಟು ತಿಂಗಳಿಂದ ಇದ್ದೀರಾ ಇಲ್ಲಿ? ಎಷ್ಟು ವರ್ಷ ಸರ್? ನಾವು ಇಲ್ಲಿ ಸುಮಾರು ಅಂದ್ರೆ 9 ತಿಂಗಳಾಯ್ತು ಸರ್. 9 ತಿಂಗಳು? 9 ತಿಂಗಳಿಂದ ಇದೆ ಸಮಸ್ಯೆ? ಇದೇ ಸಮಸ್ಯೆ ಸರ್. ಸ್ಮೆಲ್ ಅಂತ ತಡಕಾಗಲ್ಲ.
ಇನ್ನು ನೀವು ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಏನಾದರೂ ಹೇಳಿ ಎಲ್ಲರ ಸರ ಇಲ್ಲಿ ಎಲ್ಲ ಎಷ್ಟು ಜನ ಇದ್ದಾರೆ ಎಷ್ಟು ತುಂಬ ಜನ ಇದ್ದಾರೆ ಇಲ್ಲಿ ಸುಮಾರು ಜನ ಇದ್ದಾರೆ ತುಂಬ ಮನೆಗಳತ್ತೆ ಬಿಲ್ಡಿಂಗ್ ನಡೆದೋ ಕೆಲಸ ಆದರೂ ಇವರು ಕೆಲಸ ಮಾಡ್ತಿಲ್ಲ ಒಟ್ಟಿನಲ್ಲಿ ಅಧಿಕಾರಿಗಳಿಗೆ ಎಮ್ ಎಲ್ ಎಗಳಿಗೆ ಯಾರಿಗೂ ಕಾಣ್ತಾ ಇಲ್ಲ ಕಾಣ್ತಿಲ್ಲ ಕಣ್ಣಿಗೆ ಇಲ್ಲಿನ ಸ್ಥಳೀಯ ನಮ್ಮ ಜೊತೆ ಇದ್ದಾರೆ ಅವನ ಕೂಡ ಮಾತಾಡ್ತಾವಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಬಬ್ಲು ಅಂತ ಸರ್ ಈಗ ಈ ಒಂದು ಕ್ಷೇತ್ರದ ಶಾಸಕರು ಯಾರು ಸರ್ ಎಸ್ ಟಿ ಸೋಮಶೇಖರ್ ಅವರು ಸೊ ಹೇಗೆ ಅಭಿವೃದ್ಧಿ ಆಗಿದೆಯಾ ಹೇಗಾಗಿದೆ ನಿಮ್ಮ ಏರಿಯಾ ಆಗಿದೆ ಸರ್ ಇಂಪ್ರೂವ್ ಆಗಿದೆ ಹಾಂ ಸೊ ಏನು ಸಮಸ್ಯೆ ಇಲ್ಲ ಕ್ಷೇತ್ರದಲ್ಲಿ ಸದ್ಯಕ್ಕೆ ಯಾವುದು ಕಾಣ್ತಾ ಇಲ್ಲ ಸರ್ ಇನ್ನು ಜನ ಹೇಳ್ತಾ ಇದ್ದಾರೆ ಕಸ ವಿಲೇವಾರಿ ಘಟಕ ಮಾಡಿದ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಬರುತ್ತೆ ಸೊ ಏನು ಸ್ಮೆಲ್ ಬರುತ್ತಾ ಹೇಗೆ ಹಾಂ ಬರುತ್ತೆ ಸರ್ ಹಾಂ ಬೆಳಿವಕ್ಕೆ ಸ್ವಲ್ಪ ಜಾಸ್ತಿ ಬರುತ್ತೆ ಓಕೆ ಸೊ ನೊಣದ ಏನಾದರೂ ಸಮಸ್ಯೆ ಏನಾದರೂ ಇದೆಯಾ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ತಾ ಇದೀವಿ ಜನ ಹೇಳ್ತಾ ಇದೆ ಸರ್ ನೊಣ ಇದೆ ಸ್ಮೆಲ್ ಇದೆ ಹೌದು ಹೌದು ಇದೆ ಇದೆ ಸರ್ ಹಾಂ ನಿಜ ಸರ್ ಓಕೆ ಸೊ ಇದ್ರ ಬಗ್ಗೆ ಏನಾದರೂ ಸ್ಥಳೀಯ ಮುಖಂಡರಿಗೋ ಅಥವಾ ಎಮ್ ಎಲ್ ಎ ಅವ್ರಿಗೋ ಯಾರಿಗಾದ್ರೂ ಹೇಳಿದ್ದೀರಾ ಇಲ್ಲಿರೋರು ಹೇಳಿದ್ದಾರೆ 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 ಹಾಂ ಏನು ಏನು ಹೇಳ್ತಾ ಇದ್ದಾರೆ ಅದು ಗೊತ್ತಿಲ್ಲ ಬಟ್ ಹೇಳಿದ್ದಾರೆ ಹ್ಞೂ ಹೇಳಿದ್ದಾರೆ ಸರ್ ಹೇಳಿದ್ದಾರೆ ಒಟ್ಟು ಹಾಂ ಹೇಳಿದ್ದಾರೆ ಪಕ್ಕ ಹೇಳಿದ್ದಾರೆ ಸೊ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಟಾರು ನೀರು ಹಾಂ ಅವೆಲ್ಲ ಆಗಿದೆ ಅವೆಲ್ಲ ಆಗಿದೆ ಆಗಿದೆ ಸೊ ಒಂದೇ ಒಂದು ಸಮಸ್ಯೆ ಏನು ಇಲ್ಲಿ ಹಾಗಾದ್ರೆ ಇಲ್ಲಿ ರೋಡ್ ಇತ್ತು ಸರ್ ಅದು ಆಗೋಯ್ತು ಇವಾಗ ಎಲ್ಲ ಆಗಿದೆ ಎಸ್ ಈಗ ಅಭಿವೃದ್ಧಿ ಎಲ್ಲ ಆಗಿದೆ ಅಂತ ಹೇಳ್ತಿದ್ರೆ ಅಭಿವೃದ್ಧಿ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಆಗ್ತಾ ಇದೆಯಾ ಮುಂಚೆ 5 ವರ್ಷದಿಂದನೂ ಆಗ್ತಾ ಇತ್ತು ಹೆಂಗೆ ಇಲ್ಲ ಮುಂಚೆನ ಆಗ್ತಿತ್ತು ಮಾಡ್ತಿದ್ರು ಸ್ಲೋ ಆಗಿ ಆಗ್ತಿತ್ತು ಬಟ್ ಆಗ್ತಿತ್ತು ಸ್ಲೋ ಆಗಿ ಸ್ವಲ್ಪ ಈಗೂ ಎಲೆಕ್ಷನ್ ಬರ್ತಾ ಇದೆ ಸೊ ಈ ಬಾರಿ ಕೂಡ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ನಿಲ್ತಾ ಇದ್ದಾರೆ ಸೊ ಜೆ ಡಿ ಎಸ್ಸಿಂದ ಕೂಡ ಅಭ್ಯರ್ಥಿ ನಿಲ್ತಾ ಇದ್ದಾರೆ ಜವರಾಯೇಗೌಡರು ಅಂತ ಸೊ ಕಾಂಗ್ರೆಸ್ಸಿಂದ ಯಾರು ಅಂತ ಗೊತ್ತಿಲ್ಲ ಆಮ್ ಆದ್ಮಿ ಪಾರ್ಟಿನೂ ಇನ್ನೂ ಗೊತ್ತಿಲ್ಲ ಸೊ ಏನು ಹೇಳ್ತೀರಾ ನೀವು ಯಾರು ಗೆಲ್ಬೋದು ಈಗ ಎಸ್ ಟಿ ಸೋಮಶೇಖರ್ ಅವರು ಮೂರು ಸಾರಿ ಇಲ್ಲೇ ಎಮ್ ಎಲ್ ಎ ಇವಾಗ ಮಿನಿಸ್ಟ್ರು ಕೂಡ ಸೊ ಏನು ಹೇಳ್ತೀರಾ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಪರವಾಗಿಲ್ಲ ಸೊ ಈ ಒಂದು ವೇಳೆ ಈ ಸಾರಿ ನಿಂತರೆ ಅವ್ರನ್ನ ಗೆಲ್ಲಿಸ್ತಾರಾ ಬದಲಾವಣೆ ಬಯಸ್ತಾರ ಜನ ಏನು ಅನ್ಸುತ್ತೆ ನಿಮಗೆ ನಮಗೆ ಅವರೇ ಇರಬೇಕು ಸ್ಥಳೀಯ ನಮ್ಮ ಜೊತೆ ಅವ್ರನ್ನ ಕೂಡ ಮಾತಾಡ್ಸೋಣ ಪ್ರತಿಮಾ ಈಗ ಇಲ್ಲಿ ಈ ಕ್ಷೇತ್ರದಲ್ಲಿ ಯಾರು ಶಾಸಕರು ಎಸ್ ಟಿ ಸೋಮಶೇಖರ್ ಹೇಗೆ ಹೇಗಿದೆ ಅಭಿವೃದ್ಧಿ ಚೆನ್ನಾಗಿದೆ ಸಮಸ್ಯೆ ಇದೆಯಾ ನಿಮ್ಮ ಏರಿಯಾದಲ್ಲಿ ಕಸ ಸಮಸ್ಯೆ ಇದೆ ಕಸ ವಾಸನೆ ಬರ್ತಾ ಇದೆ ನೊಣ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸಿಕ್ಕಾಪಟ್ಟೆ ನೊಣ ಬರ್ತಾ ಇದೆ ನೊಣ ಬಂದ್ರೆ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗತ್ತಲ್ಲ ಬೆಳಿಗ್ಗೆ ಇರುತ್ತೆ ಸಂಜೆನೂ ಇರುತ್ತೆ ಸ್ವಲ್ಪ ಈ ಟೈಮ್ ಮಧ್ಯಾಹ್ನ ಟೈಮ್ ಇರಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ರಲ್ಲ ಈ ಊರವ್ರ ಏನು ಅದ್ರ ಬಗ್ಗೆ ಏನು ಇದು ತಕೊಂಡಿಲ್ಲ ಆಕ್ಷನ್ ತಕೊಂಡಿಲ್ಲ ಅನ್ಸುತ್ತೆ ಇದೆ ಸ್ಮೆಲ್ ನೊಣ ಜಾಸ್ತಿ ಇದೆ ಬರ್ತಾರೆ ಓಟ್ ಕೇಳ್ತಾರೆ ನೀವು ಕೊಡ್ತೀರಿ ಸಮಸ್ಯೆ ಬಗೆಹರಿಸಬಹುದು ಅನ್ಸುತ್ತೆ ಎಲೆಕ್ಷನ್ ಒಳಗಡೆ ಬಗೆಹರಿಸಬಹುದು ಅನ್ಸುತ್ತೆ ಈ ಸರಿ ಬೇರೆ ಏನ ಆತರ ಸಮಸ್ಯೆ ಏನಿಲ್ಲ ಅನ್ಸುತ್ತೆ ಗೆಲ್ತಾರೆ ಗೆಲ್ತಾರೆ ಬರ್ತಾರೆ ಬರ್ತಾರೆ ಮಾಡ್ತಾರೆ.